ಇಂಗ್ಲಿಷ್ ಗ್ರಾಮರ್ ಪಾರ್ಟ್ ಒನ್ ಅಲ್ಫಾಬೆಟ್ಸ್ ಇಂಗ್ಲೀಷ್ ಅಲ್ಫಾಬೆಟ್ಸ್ ಇಂಗ್ಲೀಷ್ನಲ್ಲಿ ಒಟ್ಟು ಇಪ್ಪತ್ತಾರು ಅಕ್ಷರಗಳಿವೆ ಎದಿಂದ ಛಡ್ಡದವರೆಗೆ ಒಟ್ಟು ಇಪ್ಪತ್ತಾರು ಅಕ್ಷರಗಳಿವೆ ಅದರಲ್ಲಿ ಐದು ಸ್ವರಗಳಿವೆ ಅಂದರೆ ಎ ಇ ಐ ಯು ಈ ಐದು ಸ್ವರಗಳಿವೆ ಮತ್ತು ಈ ಐದು ಸ್ವರಗಳ ಬಿಟ್ಟು ಉಳಿದ ಎಲ್ಲ ಅಕ್ಷರಗಳು ವ್ಯಂಜನಗಳಾಗಿರುತ್ತವೆ ಇಂಗ್ಲೀಷ್ ಅಲ್ಪಾಬೆಟ್ಸ್ ಇಂದು ನಾವು ಇಂಗ್ಲಿಷ್ ಅಲ್ಫಾಬೇಟ್ಸ್ಗಳ ಬಗ್ಗೆ ನೋಡೋಣ ಇಂಗ್ಲೀಷ್ನಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಮತ್ತು ಸ್ಮಾಲ್ ಲೆಟರ್ಸ್ ಹೀಗೆ ಎರಡು ಪ್ರಕಾರಗಳಿವೆ ಕ್ಯಾಪಿಟಲ್ ಲೆಟರ್ಸ್ ಎ ಬಿ ಸಿ ಡಿ ಇಬ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ O ಪಿ ಕ್ಯೂ ಆರ್ ಎಸ್ ಟಿ ಯು ಫಿ ಡಬ್ಲ್ಯೂ ಎಕ್ಸ್ Y ಝೆಡ್ ಹೀಗೆ ಇರುತ್ತವೆ ಯೂಜಸ್ ಆಫ್ ಕ್ಯಾಪಿಟಲ್ ಲೆಟರ್ಸ್ ಅಂದರೆ ಕ್ಯಾಪಿಟಲ್ ಲೆಟರ್ದ ಬಳಿಕೆ ಯಾವಾಗ ಎಲ್ಲಿ ಹೀಗೆ ಮಾಡಬೇಕು ಎಂಬುದನ್ನು ನೋಡೋಣ ಅ ಸೆಂಟೆನ್ಸ್ ಸ್ಟಾರ್ಸ್ ವಿತ್ ಕ್ಯಾಪಿಟಲ್ ಲೆಟರ್ ಅಂದರೆ ಒಂದು ವಾಕ್ಯವು ಕ್ಯಾಪಿಟಲ್ ಲೆಟರ್ದಿಂದ ಪ್ರಾರಂಭವಾಗುತ್ತದೆ ಎಕ್ಸಾಂಪಲ್ಸ್ ಸೃಷ್ಟಿ ಈಸ್ ರೀಡಿಂಗ್ ಅ ಬುಕ್ ಸುಯೇಶ್ ಗೋಸ್ ಟು ಸ್ಕೂಲ್ ವಿ ಯೂಸ್ ಕ್ಯಾಪಿಟಲ್ ಲೆಟರ್ಸ್ ಫಾರ್ ಪ್ರಾಪರ್ ನೌನ್ಸ್ ಅಂದರೆ ನಾವು ಅಂಕಿತನಾಮಗಳ ಮೊದಲನೆಯ ಅಕ್ಷರ ಕ್ಯಾಪಿಟಲ್ ಲೆಟರ್ ಉಪಯೋಗಿಸುತ್ತೇವೆ ಪ್ರಾಪರ್ ನೌನ್ಸ್ ಅಂಕಿತನಾಮಗಳು ನೇಮ್ ಆಫ್ ದ ಪರ್ಸನ್ ವ್ಯಕ್ತಿ ಹೆಸರು ಎಕ್ಸಾಂಪಲ್ಸ್ ಸಮರ್ಥ್ ಸ್ನೇಹ ನೇಹಾ ಸಚಿನ್ ಬಸವರಾಜ್ ಓಂ ಸರ್ ನೇಮ್ ಅಡ್ಡೆ ಹೆಸರು ಇದ್ದಾಗ ಅಂದರೆ ಎಕ್ಸಾಂಪಲ್ ಪಾಟೀಲ್ ಕೋರೆ ಬಿರಾಜ್ದಾರ್ ಚೌಗುಲ್ ಹೀಗೆ ಮೊದಲನೇ ಅಕ್ಷರ ಕ್ಯಾಪಿಟಲ್ ಲೆಟ್ರದಲ್ಲಿ ಬರೆಯಬೇಕು ನೇಮ್ ಆಫ್ ದ ಕಂಟ್ರಿ ಫಿಲೇಜ್ ಅಂದರೆ ದೇಶದ ಹೆಸರು ಮತ್ತು ಊರಿನ ಹೆಸರು ಇದ್ದಾಗ ಮೊದಲನೇ ಅಕ್ಷರ ಕ್ಯಾಪಿಟಲ್ದಲ್ಲಿ ಬರೆಯಬೇಕು ಎಕ್ಸಾಂಪಲ್ಸ್ ಇಂಡಿಯಾ ಅಮೇರಿಕಾ ಪುಣೆ ಸೋಲಾಪುರ್ ಸಲ್ಗರ್ ಇಲ್ಲಿ ಮೊದಲನೇ ಅಕ್ಷರಗಳು ಕ್ಯಾಪಿಟಲ್ ಇವೆ ಡೇಸ್ ಆಫ್ ದ ವೀಕ್ ಆ್ಯಂಡ್ ಮಂತ್ಸ್ ಆಫ್ ದ ಇಯರ್ ಅಂದರೆ ವಾರದ ದಿವಸಗಳು ಮತ್ತು ವರ್ಷದ ತಿಂಗಳಗಳ ಮೊದಲನೇ ಅಕ್ಷರಗಳು ಕ್ಯಾಪಿಟಲ್ದಲ್ಲಿ ಬರೆಯಬೇಕು ಎಕ್ಸಾಂಪಲ್ಸ್ ಸಂಡೇ ಮಂಡೇ ಜಾನುವರಿ ಫೆಬ್ರವರಿ ಇಲ್ಲಿ ಮೊದಲನೇ ಅಕ್ಷರ ಕ್ಯಾಪಿಟಲ್ದಲ್ಲಿವೆ ನೇಮ್ ಆಫ್ ದ ರಿವರ್ ಇದ್ದಾಗ ಎಕ್ಸಾಂಪಲ್ಸ್ ಗಂಗಾ ರಿವರ್ ರಿವರ್ ಕಾವೇರಿ ರಿವರ್ ಇಲ್ಲಿ ಮೊದಲನೇ ಅಕ್ಷರ ಕ್ಯಾಪಿಟಲ್ ಬರೆಯಬೇಕು ಸ್ಮಾಲ್ ಲೆಟರ್ಸ್ ಎ ಬಿ ಸಿ ಡಿ ಇ ಯ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ಫಿ ಡಬ್ಲ್ಯೂ ಎಕ್ಸ್ ವೈ ಮತ್ತು ಝೆಡ್ ಈ ಪ್ರಕಾರ ಸ್ಮಾಲ್ ಲೆಟರ್ಸ್ಗಳಿವೆ ಓವೆಲ್ಸ್ ಸ್ವರಗಳು ದ ಲೆಟರ್ಸ್ ಎ ಇ ಐ ಓ ಯು ಆರ್ ಓವೆಲ್ಸ್ ಅಂದರೆ ಇಲ್ಲಿ ಎ ಇ ಐ ಓ ಯು ಈ ಐದು ಸ್ವರಗಳಿವೆ ಕಾನ್ಸನನ್ಸ್ ವ್ಯಂಜನಗಳು ದ ಅದರ್ ಲೆಟರ್ಸ್ ಆರ್ ಕಾನ್ಸನೆನ್ಸ್ ಅಂದರೆ ಇಲ್ಲಿರ್ತಕ್ಕಂಥ ಎ ಬಿ ಸಿ ಡಿಯಲಿಯ ಎ ಇ ಐ ಓ ಯು ಈ ಐದು ಅಕ್ಷರಗಳನ್ನು ಬಿಟ್ಟು ಉಳಿದ ಎಲ್ಲ ಅಕ್ಷರಗಳು ವ್ಯಂಜನಗಳಾಗಿರುತ್ತವೆ